ಸಾಣ್ಯಹಳ್ಳಿ ಅಂತ ಒಂದು ಚಿಕ್ಕ ಗ್ರಾಮವನ್ನು ಸಾಂಸ್ಕೃತಿಕವಾಗಿ ಸಾಹಿತ್ಯಕವಾಗಿ ಶ್ರೀಮಂತಗೊಳಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಡಾಕ್ಟರ್ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಇನ್ನೊಮ್ಮೆ ಶಾಸಕರಾಗ್ತಕ್ಕಂಥ ಮತ್ತು ಸ್ವಾಮಿಗಳ ಆಶೀರ್ವಾದ ಇದ್ದರೆ ಮಿನಿಸ್ಟ್ರೂ ಆಗಬಹುದಾದಂಥ ನಮ್ಮ ಪ್ರೀತಿಯ ದತ್ತಣ್ಣವರೇ, ಅನಂತ ಚಿನಿಮಾರವರೇ, ಪ್ರಸಿದ್ಧ ಕವಿಯೇತ್ರಿಯಾಗಿರ್ತಕ್ಕಂಥ ಸಹೋದರಿ ಕವಿತಾ ರೈ ಅವರೇ, ರೇವಣ ಸಿದ್ದಪ್ಪನವರೇ, ಅಡಿಕೆ ವ್ಯಾಪಾರಿಗಳು, ದಾನಿಗಳು, ದಾನಿಗಳ ಅಗತ್ಯ ಬಹಳ ಇದೆ ಇಂಥ ಕಾರ್ಯಕ್ರಮಕ್ಕಾದ್ದರಿಂದ, ಓಂಕಾರಪ್ಪನವರೇ, ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಗೆಳೆಯರೇ, ನನಗೆ ಬಹಳ ಸಂತೋಷ ಆಗ್ತದೆ. ವೇದಿಕೆ ಮೇಲೆ ಮೂವರು ಅಪರಾಧಿಗಳು, ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಏನಿದೆ ಅದು ಬಹಳ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದು ದತ್ತಣ್ಣ ಪ್ರತಿನಿಧಿಸ್ತಕ್ಕಂಥ ರಾಜಕಾರಣ ಆಗಿರ್ಬೋದು, ಮಾಧ್ಯಮ ಪ್ರತಿನಿಧಿಸ್ತಕ್ಕಂಥ ನಮ್ಮ ಅನಂತ್ ಚಿನಿಮಾರ್ ಆಗಿರ್ಬೋದು, ಆಮೇಲೆ ಮಹಿಳೆಯರನ್ನು ಪ್ರತಿನಿಧಿಸ್ತಕ್ಕಂಥ ಕವಿತಾ ರೈ ಆಗಿರ್ಬೋದು. ಯಾಕೆಂದರೆ ಈ ಮೂರು ಕೂಡ ಮೌಢ್ಯಾಚರಣೆ ಸಂದರ್ಭದಲ್ಲಿ ಬಹಳ ಪ್ರಾತಿನಿಧಿಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಆಮೇಲೆ ಮುಖ್ಯವಾಗಿ ಮೌಢ್ಯಾಚರಣೆ ಸಂಬಂಧಪಟ್ಟಂತೆ ಒಂದು ನಂದು ಒಂದು ಸ್ವಾನುಭವ ಹೇಳ್ತೀನಿ. ಆಮೇಲೆ ನಾವು ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಗಿಂತ ಮಿಗಿಲಾಗಿರ್ತಕ್ಕಂಥ ವಿಚಾರವಾದಿಗಳು ಇರಲಿಲ್ಲ ನಮಗೆ, ನಮ್ಮ ಮೇಷ್ಟ್ರುಗಳು ಆಗಿದ್ದರು. ಈ ಕಾರಣಕ್ಕಾಗಿ ನಾವೆಲ್ಲ ಬೆಳೆದದ್ದು ಭಾಳ ವೈಚಾರಿಕವಾಗಿ ನಮ್ಮ ಬಾಲ್ಯ ಕಳೆಯಿತು. ಆದ್ದರಿಂದ ನಾನು ಮದುವೆಯಾಗಿದ್ದು ಕೂಡ 1983 ಚಿಕ್ಕಮಗಳೂರು ಸಮೀಪದ ಯಮಸಂದಿಯಲ್ಲಿ ನಾನು ಹೇಳಿದೆ, 8ನೇ ತಾರೀಕು ಮದುವೆ ಅಂದರೆ ನಮ್ಮ ಪಂಡಿತರಾದ್ದು ಇಲ್ಲಿದ್ದಾರೆ. 8ನೇ ತಾರೀಕು ನಾನು ಜುಲೈ 17 ಮದುವೆ ಆಗಬೇಕು ಅಂತ ಹೇಳಿದ್ವಿ. ಇಲ್ಲ, ಜುಲೈ 17 ಮದುವೆಗೆ ಮುಹೂರ್ತಗಳಿಲ್ಲ, ಬಹಳ ರಾವುಕಾಲಿದೆ, ಆವತ್ತೇನಾದರೂ ನೀವು ಮದುವೆ ಆದರೆ ಗಂಡ ಅಥವಾ ಹೆಂಡತಿ ಇಬ್ಬರು ಪೈಕಿ ಒಬ್ಬರು ಸತ್ತು ಹೋಗ್ತಾರೆ ಅಂತ ಹೇಳಿದರು ನಮಗೆ. ನಾನು ಹೇಳಿದೆ, ಪಟ್ಟಿಡಿದೆ, ಅದು ಏನೇ ಆಗಲಿ ನಾನು 17ನೇ ತಾರೀಕೇ ಮದುವೆ ಆಗಬೇಕು, ಬೇರೆ ದಿನಗಳಾಗಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಮುಹೂರ್ತ ಇಟ್ಕೊಟ್ಟಂಥ ಶ್ಯಾಮಣ್ಣಾಚಾರ್ಯರು ಹೋಗಿ ಒಂದು ಕೇಳಿದೆ ನಾನು. ಆಮೇಲೆ ಒಂದು 500 ರೂಪಾಯಿ ಆಗ ಅವ್ರ ಕೈ ಬೆಚ್ಚಗೆ ಮಾಡಿದ್ಮೇಲೆ ಅದೇ ದಿನ ಮುಹೂರ್ತ ಇಟ್ಕೊಟ್ರು. ರಾಹು ಕಾಲದಲ್ಲಿ ನಾನು ಮದುವೆ ಆದೆ. ಮದುವೆ ಆದಮೇಲೆ ಕೂಡ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದೀವಿ ಅಲ್ವಾ. ಆಮೇಲೆ ನಮ್ಮ ಮಕ್ಕಳು ಕೂಡ ರಾಹು ಕಾಲದಲ್ಲಿ ಮದುವೆ ಆಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಯಾಕೆಂದರೆ ಇವೆಲ್ಲ ವೈಚಾರಿಕವಾಗಿ ನಮ್ಮನ್ನು ಬೆಳೆಸಿದಂಥ ಒಂದು ಕೌಟುಂಬಿಕ ವಾತಾವರಣ, ನಮ್ಮ ಶೈಕ್ಷಣಿಕ ವಾತಾವರಣ ಬಹಳ ಮುಖ್ಯವಾಗಿರ್ತಕ್ಕಂಥ, ಮಾತಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಇವತ್ತೇನಾಗಿದೆ, ಆಧುನಿಕ ಶಿಕ್ಷಣದ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ವಾತಾವರಣನೇ ಇಲ್ಲ. ನಮಗೆ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಇತ್ತು, ನಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸ್ವಾತಂತ್ರ್ಯವನ್ನು ಆ ಕಾಲದಲ್ಲಿ ನಮಗೆ ಕೊಟ್ಟಿದ್ದರು. ನಮಗೆ ಮುಖ್ಯವಾಗಿ ನಾನೊಂದು 10ನೇ ತರಗತಿಯ ನಂತರ ನಡೆದಂಥ ಒಂದು ಘಟನೆ, ಒಂದು ಏನು ಕೊಡಬೇಕ್ರಿ, ಉದ್ದಕ್ಕಿದ್ರೆ ಕಷ್ಟ ಅಲ್ಲ, ಇದು ಕಾರ್ಡ್ ಲಿಸ್ಟ್ ಕೊಡ್ರಿ. ಆಮೇಲೆ ಒಂದು ಘಟನೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ದೇವರುಗಳು ಮಾಡ್ತಕ್ಕಂಥ ಅವಾಂತರ ಏನಿದೆ ಇದು ಪ್ರಾಯಶಃ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗಿನ ಸಂದರ್ಭದಲ್ಲಿ ಜಾಗತೀಕರಣದ ಪ್ರಭಾವ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ದೇವರುಗಳು ದೇವುಗಳು ಎರಡು ಅಮಾಸೆ ಹುಣ್ಣಿವೆ ಬಂತಂತಂದರೆ ಎಲ್ಲಿ ಬೇಕಲ್ಲಿ ಕಾಣಿಸ್ಕೊಳ್ತಾ ಇದ್ವು. ನಮ್ಮ ಓಣಿಯಲ್ಲಿ ನಮ್ಮನ್ನು ಸಾಹಿತ್ಯಕವಾಗಿ ರೂಪುಗೊಳಿಸಿದ್ದೇ ಆ ಥರ ಇರತಕ್ಕಂಥ ದೇವುಗಳು ಮತ್ತು ದೇವರುಗಳು. ದೇವರುಗಳಂತೂ ಅಲ್ಲಿ ಎಲ್ಲೆಲ್ಲಿಂದಲೂ ಬಂದು ಯಾವ ವೀಸ ಬೇಕಾಗಿರಲ್ಲ, ಯಾವುದೂ ಬೇಕಾಗಿರಲಿಲ್ಲ. ಅವು ಎಲ್ಲಿ ನಮ್ಮ ಓಣಿಯಲ್ಲಿ ಮಂಡಾಬಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯಮೂರಪ್ಪ ಬಹಳ ಬಡವ. ಆ ಬಡವನ ಮೈಯೊಳಗೆ ಚಾಂಗಬಲ ಅನ್ನೋ ದೇವರು ಬಂತು. ಚಾಂಗಬಲ ಅನ್ನೋ ದೇವರು ಬಂದಾಗ ಅದು ಚರ್ಮ ವ್ಯಾಧಿಗಳಿಗೆ ಬಹಳ ಗುಣಪಡಿಸ್ತಕ್ಕಂಥ ದೇವರು ಅಂತ ಪ್ರತೀತಿ ಆ ಕಾಲದಲ್ಲಿ. ನಮ್ಮ ಅಜ್ಜಿ ಕೂಡ ಹೋಗ್ತಾ ಇತ್ತು. ನಾನು ಆ ದೇವ್ರ ಪ್ರಭಾವ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದರೆ ಪ್ರತಿ ಗುರುವಾರ, ಯಾಕಂದ್ರೆ ದೇವರುಗಳಿಗೆ ಅವರದೇ ಆದಂಥ ಒಂದು ವಾರಗಳಿರ್ತವೆ. ಸಂಡೆ ಯಾವ ದೇವರಿಲ್ಲ, ಸಂಡೆ ಎಲ್ಲ ದೇವರುಗಳು ರೆಸ್ಟ್ ಅಂತವಾದ್ರೆ ಉಳಿದ ದೇವರುಗಳೆಲ್ಲ ಉಳಿದ ವಾರಗಳೆಲ್ಲ ಎಲ್ಲ ದೇವತೆಗಳು ಕ್ರಿಯಾಶೀಲವಾಗ್ತವೆ. ಅವತ್ತು ಗುರುವಾರದ ದಿನ ಎಲ್ಲಿಂದಲೂ ಬರ್ತಾ ಇದ್ರು ನಮ್ಮೂರಿಗೆ ಚರ್ಮ ವ್ಯಾಧಿ ಗುಣಪಡಿಸ್ಕೊಳ್ಳೋಕ್ಕೆ. ಅದು 100 ರೂಪಾಯಿ ಒಂದು ದೊಡ್ಡ ಕಟ್ಟೆ ಕಟ್ಟಿದ್ರು, ಕಟ್ಟೆ ಮೇಲೆ ನಿಂತ್ಕೊಂಡು ಬಹಳ ಅವಾಚ್ಯವಾಗಿರ್ತಕ್ಕಂಥ ಮಾತುಗಳ ಮೂಲಕ ತನ್ನ ಪ್ರವರವನ್ನು ಆರಂಭಿಸ್ತಾ ಇದ್ದ ದೇವರು.
ಸುಮಾರು ಸಾವಿರಾರು ಜನ ಎಷ್ಟೊಂದು ನಿಂಬೆ ಹಣ್ಣುಗಳು ನಿನ್ನೆ ಇವತ್ತು ಪೇಪರ್ ನೋಡಬೇಕು ಪೇಪರ್ನಲ್ಲಿ ಈ ಆಯಿ ಅವರೇನಾದರೂ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಮತ್ತು ಅರಿಶಿಣ ಕೊಂಬು ಕಡ್ತಾ ಇದ್ದರೆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಂತ ಒಬ್ಬ ಸ್ವಾಮಿ ಹೇಳಿದ್ದಾರೆ ಜ್ಯೋತಿಷಿಗಳು ಇವತ್ತು ನೀವು ಪೇಪರ್ನಲ್ಲಿ ಇದೆ ನೀವು ಅಲ್ವಾ ಈ ಆ ಥರ ಒಂದು ಇದ್ದಾಗ ನಾವೇನು ಹುಡುಗರಾಗ ನಮಗೆ ಪ್ರಶ್ನಿಸ್ತಕ್ಕಂಥ ವಾತಾವರಣ ಕೊಟ್ಟಿದ್ರೆ ಯಾವುದನ್ನು ಸುಲಭವಾಗಿ ನಂಬಕ್ಕೆ ಸಾಧ್ಯ ಇರಲಿಲ್ಲ ನಾವು ನಾವೇನು ಮಾಡ್ತಾ ಇದ್ವಿ ಸುಮ್ಮನೆ ಪ್ರತಿ ಗುರುವಾರ ಗಮನಿಸ್ತಾ ಇದ್ದೆ ನಾನು ಆಮೇಲೆ ಏನಿಸ್ತು ಸುಮಾರು ಒಂದು ಮೂರ್ನಾಲ್ಕು ವಾರಗಳ ನಂತರ ನಮ್ಮ ಸ್ನೇಹಿತರದ್ದು ಆರ್ ಎನ್ ಮೆಡಿಕಲ್ ಶಾಪ್ ಅಂತ ಸುರೇಶ ಅಂತ ನಮ್ಮ ಸಹಪಾಠಿ ಅವನಿಗೆ ಹೇಳಿದೆ ಸುರೇಶ ಒಂದು ಎರಡು ಬೇದಿ ಗುಳಿಗೆ ತೊಗೊಂಡು ಬಾ ಅಂತ ಹೇಳಿದೆ ಅಂಗಡಿಯಲ್ಲಿ ಅವನು ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಐದಾರು ಮಾತ್ರೆಗಳನ್ನ ತೊಗೊಂಡು ಬಂದ ಒಂದೆರಡು ಬಾಳೆಹಣ್ಣುಗಳಲ್ಲಿ ಒಂದು ಬಾಳೆಹಣ್ಣಲ್ಲಿ ಆ ಐದು ಗುಳಿಗಳನ್ನು ಇನ್ಸರ್ಟ್ ಮಾಡಿ ಒಳ ಸೇರಿಸಿ ಮೆಲ್ಲಗೂ ಭಕ್ತಿಪೂರ್ವಕವಾಗಿ ಆ ಸ್ವಾಮಿ ಎದುರು ಕೂತ್ಕೊಂಡೆ ದೇವರು ಬಂತು ಸುಮಾರು ಒಂದು ಅರ್ಧ ಗಂಟೆ ನಂತರ ನಾನು ಹೇಳಿದೆ ಸ್ವಾಮಿ ದಯವಿಟ್ಟು ಈ ಬಾಳೆಹಣ್ಣು ತಿನ್ನಿ ಇಲ್ಲ ತಿನ್ನಲ್ಲ ಅಂತ ಅದು ಹಠ ಮಾಡಿತು ನಿಮ್ಮಂಥ ಒಳ್ಳೆ ಜನ ಅಲ್ಲಿರ್ತಕ್ಕಂಥವರೆಲ್ಲ ಏ ಹುಡುಗ ಏನೋ ಕೇಳ್ತಾನೆ ತಿನ್ನ ಸ್ವಾಮಿ ಗಡಗ ಕಸ್ಕೊಂಡು ಯಾವ ನಾಗರಿಕ ಗುಣಗಳು ಇರೋದಿಲ್ಲ ಸಾಮಾನ್ಯವಾಗಿ ದೇವರುಗಳಿಗೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತಂದರೆ ಸುಲ್ಕೊಂಡು ತಿನ್ನಲಿಲ್ಲ ದೇವರು ಇಡೀ ಬಾಳೆಹಣ್ಣನ್ನು ಗಬ ಗಬ ತಿಂತು ತಿಂದ ಐದು ನಿಮಿಷದ ನಂತರ ನನ್ನ ಕಡೆಗೆ ತನ್ನ ಮೂರನೇ ಕಣ್ಣನ್ನು ತೆಗೆದು ನೋಡಿತು ನೋಡ್ತು ನಾನು ಮೆಲ್ಲಕ್ಕೆ ಹಿಂದಕ್ಕೆ ಸರ್ಕೊಂಡೆ ನಾನು ಪ್ರಭಾವ ಬೀರ್ತಾ ಇದೆ ನಿಜವಾದ ದೇವರಾಗಿದ್ದರೆ ಆ ಬೇದಿ ಗುಳಿಗಳ ಶಕ್ತಿಯನ್ನು ಅರಿಸ್ಕೋಬಹುದಾಯಿತು ತನ್ನ ಪಂಚೆಯ ನವರಂಧ್ರಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಯಿತು ಅಲ್ಲಿ ಪ್ರಭಾವ ಬೀರ್ತಾ ಇದೆ ಅಂತ ಮೆಲ್ಲಿ ಹಿಂದಕ್ಕೆ ಸರ್ಕೊಂಡೆ ಸುಮಾರು ಸ್ವಲ್ಪ ಹೊತ್ತಾದ ನಂತರ ನಾನು ಹೋಗ್ತೀನಿ ಯಾರೂ ಬರಬಾರದು ಭಕ್ತರು ಕೇಳಿದ್ರು ನಾವೇನು ತಪ್ಪು ಮಾಡೀವಿ ಸ್ವಾಮಿ ಹೋಗೋಕ್ಕೆ ಅದು ಹೆಂಗೆ ಹೋಗ್ತೀವಿ ಹೋಗಿ ನೋಡ್ತೀನಿ ನಾನು ಅರ್ಜೆಂಟ್ ಹೋಗಬೇಕು ನಾವು ಹೋಗಕ್ಕೆ ಬಿಡಲ್ಲ ನಾವು ಎಷ್ಟೊಂದು ಭಕ್ತಿಪೂರ್ವಕವಾಗಿ ನಿನಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಎಷ್ಟೊಂದು ನಡ್ಕೊಳ್ತಾ ಇದ್ದೀವಿ ಅದು ಹೆಂಗೆ ಹೋಗ್ತೀವಿ ಸ್ವಾಮಿ ನಮ್ಮನ್ನು ಬಿಟ್ಟು ಅದು ಹೆಂಗೆ ಹೋಗ್ತೀವಿ ಹೋಗಿ ನೋಡೋಣ ಅಂತ ಸುತ್ತ ಚಿತ್ರದುರ್ಗದ ಕಲ್ಲಿನ ಕೋಟೆ ಥರ ಸುತ್ತ ನಿಂತ್ಕೊಂಡ್ರು ಇಲ್ಲ ಕೈ ಮುಗಿತೀನಪ್ಪ ನಾನು ಹೋಗ್ತೀನಿ ಅರ್ಜೆಂಟು ಅದೇ ಸಹಜ ಮನುಷ್ಯನ ಭಾಷೆಗೆ ಬಂತು ದೇವರು ಅದೇ ನನಗೆ ಬಹಳ ಸಂತೋಷ ಆಯಿತು ಒಬ್ಬ ದೇವರ ನಾನೊಂದು ಕತೆ ಬರೋದು ದೇವರ ತಳ ಸಡಿಲಿದಾಗ ಅಂತ ಒಂದು ಕತೆ ಕುಪ್ಪಳಿ ಸೆಗರಿತ ಕಟ್ಟೆಯಿಂದ ಕೆಳಗಡೆ ಕೊಸರ್ಕೆಂಡು ಓಡಕ್ಕೆ ಶುರುವಾಯ್ತು ಕತ್ಲಲ್ಲಿ ರಾತ್ರಿ 10:30 ಆಮೇಲೆ ಅಲ್ಲಿ ಬದ್ರಸೆಟ್ಟರ್ ಬಾವಿ ಅಂತಿದೆ ಸಿರಿವಿ ದಾರಿಯಲ್ಲಿ ಅದರ ಜಹಯ್ಯಲ್ಲಿ ಜಂಪ್ ಮಾಡಿಬಿಡ್ತು ಎಲ್ಲಿ ಬೇರೆ ಹಿಂದೆ ಜನ ಓಡಿ ಬರ್ತಾ ಇದ್ದಾರೆ ಆಮೇಲೆ ಆ ನೀರಿನಲ್ಲೆಲ್ಲ ವಿಸರ್ಜನೆ ಮಾಡ್ಕೊಂತು ಮಾಡ್ಕೊಂಡ್ಮೇಲೆ ದೇವರು ಅವತ್ತಿನಿಂದ ಅದ್ರ ಮೈಯೊಳಗೆ ಬರಲೇ ಇಲ್ಲ ಯಾಕೆಂದರೆ ದೇವರನ್ನು ನಾವು ಕ್ವಶನ್ ಮಾಡಬೇಕು ಪ್ರಶ್ನಿಸದೇ ಇರ್ತಕ್ಕಂಥ ಮನುಷ್ಯ ಮನುಷ್ಯ ಅಲ್ಲ ಅಲ್ವಾ ಪ್ರಶ್ನಿಸ್ತಕ್ಕಂಥ ಗುಣವನ್ನು ನಾವು ಬೆಳೆಸ್ಬೇಕು ನಾವೆಲ್ಲ ಇಲ್ಲಿ ಪಂಡಿತರಾಗ್ತಾ ಇದ್ದೀವಿ ನಾವೆಲ್ಲ ಅವಾಗ ನಿರುದ್ಯೋಗ ಪರ್ವದಲ್ಲಿ ಸುಡುಗಾಡಲ್ಲಿ ನಮ್ಮ ವಾಯು ವಿಹಾರವನ್ನು ಮಾಡ್ತಾ ಇದ್ವಿ ನಾವು ನಮ್ಮ ಊರು ಮಾಡೋ ದೊಡ್ಡ ಗೌಡ್ರು ಸಮಾಧಿಗಳಿದ್ದವು ಆ ಸಮಾಧಿ ಮೇಲೆ ನಾವು ಇಬ್ಬರು ಮಲಿಕೊಂಡು ಅಡಿಗರ ಬಗ್ಗೆ ಸಿದ್ಲಿಂಗನ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸುಮಾರು 7 ಕಾಲ ನಂತರ ನಮ್ಮೆಲ್ಲಕ್ಕೆ ಎದ್ದು ಕೂತ್ಕೊಂಡು ನೋಡಿದ್ದೆ ಆ ರಸ್ತೆಯಲ್ಲಿರ್ತಕ್ಕಂಥ ಜನ ಗಾಬರಿಯಾಗಿ ಓಡಕ್ಕೆ ಶುರುವಾದ್ವಿ ನಾವು ಹಿಂದೇನಿದೆ ಅಂತ ನಾವು ಓಡಕ್ಕೆ ಶುರು ಮಾಡಿದ್ವಿ ಅವರೇನು ತಿಳ್ಕೊಂಡ್ರು ಈ ಗೌಡ ಅಲ್ಲಿ ಸಮಾಧಿ ಒಳಗಿರ್ತಕ್ಕಂಥ ಗೌಡ ಅದು ಪ್ರೇತದ ರೂಪದಲ್ಲಿ ನಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ ಅಂತ ಅವರು ಓಡ್ತಾ ಇದ್ದಾರೆ ನಾವು ಓಡ್ತಾ ಇದ್ದೀವಿ ಕ್ರಮೇಣ ಊರಲ್ಲಿ ಸುದ್ದಿ ಆಯಿತು ಕನ್ನೆಲ್ಲಿ ಗೌಡರು ದೇವದ ರೂಪದಲ್ಲಿ ಊರಲ್ಲಿ ಬಂದಿದ್ದಾರೆ ಊರನ್ನು ಪ್ರವೇಶ ಮಾಡಿದ್ದಾರೆ ಅಲ್ವಾ ಇಂಥ ಅನಿಷ್ಟಗಳ ವಿರುದ್ಧ ಹೋರಾಡೋದಿದೆಯಲ್ಲ ಅದು ಪ್ರತಿಯೊಬ್ಬ ಲೇಖಕನ ಕರ್ತವ್ಯ ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ವಿ ನಮ್ಮ ವಿಧಾನಸೌಧಗಳಲ್ಲಿ ನೋಡ್ತಾ ಇದ್ವಿ ವಾಸ್ತು ಬಗ್ಗೆ ನಮ್ಮ ಪ್ರಗತಿಪರ ಶಾಸಕರೇ ವಾಸ್ತುವನ್ನು ನಂಬಿ ಇವತ್ತು ಭಾರತದಲ್ಲಿ ಅತ್ಯಂತ ಸುಖವಾಗಿರ್ತಕ್ಕಂಥ ಜನ ಅಂತ ಹೇಳಿದರೆ ಜ್ಯೋತಿಷ್ ಹೇಳ್ತಕ್ಕಂಥವರು ವಾಸ್ತು ಹೇಳ್ತಕ್ಕಂಥವರು ಸುಖವಾಗಿದ್ದಾರೆ
ನಾನು ದಯಾನಂದ ಸಾಗರ ಕಾಲೇಜಲ್ಲಿ ಒಂದು ಗೆಸ್ಟ್ ಆಗಿ ಹೋಗಿದ್ದೆ. ಪಕ್ಕದಲ್ಲಿ ಒಬ್ಬ ಸ್ವಾಮಿ ಕೂತಿದ್ರು, ಅವರು ಅಷ್ಟೊಂದು ಒಳ್ಳೆ ಗಡ್ಡ ನಾನು ಇದುವರೆಗೂ ನೋಡೇ ಇಲ್ಲ. ಬಹಳ ಹೆಬ್ಬೆರಳನ್ನು ಹೊರತುಪಡಿಸಿ ಉಳಿದೆಲ್ಲ ಬೆರಳುಗಳಿಗೆ ವಜ್ರದ ಉಂಗುರಗಳನ್ನು ಹಾಕಿದ್ರು. ಮೈ ಮೇಲೆಲ್ಲ ಸುಮಾರು ಅರ್ಧ ಕೆ ಜಿ ಬಂಗಾರ ಹಾಕಿದ್ರು. ಬಹಳ ಗಂಭೀರವಾದನರಾಗಿ ಕೂತಿದ್ರು ಅವರು. ನಾನು ಮಾತಾಡಿಸ್ಲಿಲ್ಲ, ಅವ್ರಿಗೆ ಗೌರವ ಕೊಡಲಿಲ್ಲ. ಅದರಿಂದ ಟಿ ವಿಲಿ ನೋಡಿದ್ದೆ ನಾನು, ಯಾಕಂದರೆ ಟಿ ವಿ ಅನಂತ್ ಶ್ರೀನಿವಾಸ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಭಾಳಷ್ಟಕ್ಕೆ ನಮ್ಮ ಟಿ ವಿಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ವಿರೂಪಾಕ್ಷ ಟೆಂಪಲ್ಗೆ ಹೋಗಲಿಲ್ಲ ಅನ್ನೋದೇ ಒಂದು ದೊಡ್ಡ ಸುದ್ದಿ ಆಗ್ತದೆ ಅಲ್ವಾ. ಇದು ಈಗಲೂ ಚಾಮರಾಜನಗರ ಪ್ರವೇಶ ಮಾಡೋಂಗಿಲ್ಲ ಇತ್ಯಾದಿ ವದಂತಿಗಳನ್ನು ಹಬ್ಬಿಸ್ತಕ್ಕಂಥವು ಯಾವು ಅಂತಂದರೆ, ನಮ್ಮ ಮಾಧ್ಯಮಗಳು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥ ಮಟ್ಟವನ್ನು ಮುಟ್ಟಿರ್ತಕ್ಕಂಥ ಮಾಧ್ಯಮಗಳಿವೆ ಅಲ್ವಾ. ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ವಿಧಾನಸೌಧದಲ್ಲಿ ಮೌಢ್ಯಾಚರಣೆ ವೈಯಕ್ತಿಕವಾಗಿ ಜಾರಿ ಜನಪ್ರತಿಗಳು ಅದನ್ನು ವಿರೋಧಿಸ್ತಾ ಇದ್ರೆ ಆಚರಣೆ ತರಬಾರ್ದು ನಮ್ಮ ಜನಪ್ರತಿನಿಧಿಗಳು. ಹಿರಿಯಕ್ಕಂಚಾಳಿ ಮನೆ ಮಂದಿಗೆಲ್ಲ ಅಂತಿವಲ್ಲ, ಹಾಗೆ ನಮ್ಮ ರಾಜಕಾರಣಿಗಳು ಅದನ್ನು ದೂರ ಇಡಬೇಕು ನಮ್ಗೆ ಅಲ್ವಾ. ಇದು ಅಟ್ಟಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸ್ವಾಮಿ ಕೇಳಿರ್ಬೇಕು, ತಾವು ಆನಂದ್ ಗುರುಜಿ ಅಂತವರು, ಏನು ಮಾಡ್ತೀರಿ ತಾವು ಅಂತ ಕೇಳಿದರು. ನಾನು ಸ್ವಾಮಿ ನಿವೃತ್ತ ಆಗಿರ್ತಕ್ಕಂಥ ಮೇಷ್ಟು, ಸಾಲಿ ಮೇಷ್ಟು, ಬಿಡ್ರಿ ತಾವೇನು ಮಾಡ್ತೀರಿ ಅಂತ ಕೇಳಿದೆ. ಅದನ್ನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲ. ಒಬ್ಬ ಸ್ವಾಮಿಯನ್ನು ಒಬ್ಬ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ನೀವೇನು ಮಾಡ್ತೀರಿ ಅಂತ ಕೇಳಬಾರ್ದು. ಆದರೆ ಕೇಳಿದೆ ನೀವೇನು ಮಾಡ್ತೀರಿ ಅಂತ ಹೇಳಿದೆ. ನಾನು ಟಿ ವಿ ನೋಡಲ್ವೇ ನೀವು, ಬಹಳ ಟಿ ವಿ ಅಂದರೆ ಏನು ಇದರಿಂದ ಅರ್ಥ ಆಯಿತು ನನಗೆ. ಯಾಕಂದರೆ ಟಿ ವಿಯಲ್ಲಿ ಇಡೀ ಸಮಾಜದ ದಿನಚರಿಯನ್ನು ಏರುಪೇರು ಮಾಡ್ತಕ್ಕಂಥ ವಿದ್ಯಮಾನಗಳು ಟಿ ವಿಯಲ್ಲಿ ನಡೀತಾ ಇದ್ದಾವೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಎಲ್ಲ ಮಹಿಳೆಯರನ್ನು ನಿಷ್ಕ್ರಿಯ ಆಗಿಸಿ ಅವರ ಸ್ವಾಭಿಮಾನವನ್ನು ನಾಶ ಮಾಡಿ ತಮ್ಮ ಕುಂದಿಸಿಕೊಳ್ತಾವೆ ಟಿ ವಿಗಳೆಲ್ಲ. ನನ್ನ ಗಂಡ ಈ ಕಡೆಗೆ ಹೋಗಬೇಕೋ ಹೋಗಬಾರ್ದ, ನನ್ನ ಮಗಳು 10ನೇ ತರಗತಿ ಪರೀಕ್ಷೆ ಬರೆಯೋದು ಹೇಗೆ, ನನ್ನ ಮಗಳಿಗೆ ವರ ಸಿಗದೆ ಹೇಗೆ, ಇತ್ಯಾದಿ 108 ಪ್ರಶ್ನೆಗಳನ್ನು ಕೇಳ್ತಾರೆ. ಅವಕ್ಕೆಲ್ಲ ಉತ್ತರಗಳನ್ನು ಕೊಡ್ತಾರೆ. ಯಾವ ಆಧಾರಗಳಿಲ್ಲದೆ ಕೊಡ್ತಕ್ಕಂಥ ಉತ್ತರಗಳೇನಿವೆ, ಅವೈಜ್ಞಾನಿಕವಾಗಿರ್ತಕ್ಕಂಥ ಉತ್ತರಗಳು ಕೊಡ್ತಕ್ಕಂಥ ಜನರು ಸಮಾಜದ ನಿಜವಾದ ಭಯೋತ್ಪಾದಕರು ಅನ್ನೋದು ನಾವು ಮರಿಬಾರ್ದು ನಾವು ಅಲ್ವಾ. ಅದನ್ನು ನಾವು ವಿರೋಧಿಸ್ಬೇಕು. ನಾವು ನಾಳೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಒಂದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಘಟನೆ ಶ್ರವಣಬೆಳಗೊಳದಲ್ಲಿ ನಡೀತಾ ಇದೆ. ಅದಕ್ಕೆ 100 ಕೋಟಿಯನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಆಮೇಲೆ ಈ ದೇಶದ ಯಾತ್ರಾ ಸ್ಥಳಗಳೇನಿವೆ, ತೀರ್ಥ ಕ್ಷೇತ್ರಗಳೇನಿವೆ, ಅವಕ್ಕೆಲ್ಲ ಒಳ್ಳೆಯ ಬಸ್ಸುಗಳನ್ನು ಒಳ್ಳೆಯ ರಸ್ತೆಗಳನ್ನು ಹಾಕಿದ್ದಾರೆ. ನಮ್ಮ ಹಳ್ಳಿಗಳಿಗೆ ಹಾಕಿಲ್ಲ ಜನ. ಇಂಡೈರೆಕ್ಟಾಗಿ ಪರೋಕ್ಷವಾಗಿ ಎಲ್ಲ ಮೂಢನಂಬಿಕೆಗಳನ್ನು ಪ್ರಚೋದಿಸ್ತಕ್ಕಂಥವ್ರು, ಪ್ರಚಾರ ಮಾಡ್ತಕ್ಕಂಥವ್ರು ನಮ್ಮ ರಾಜಕಾರಣಿಗಳು. ಈ ಕಾರಣಕ್ಕಾಗಿ ನಮಗೆ ದತ್ತಣ್ಣ ಬಹಳ ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ವ್ಯಕ್ತಿ, ಶಾಸಕರವರು ಬಹಳ ಕುಮಾರವ್ಯಾಸನನ್ನು ಅವರಷ್ಟು ಅದ್ಭುತವಾಗಿ ವ್ಯಾಖ್ಯಾನಿಸ್ತಕ್ಕಂಥ ಇನ್ನೊಬ್ಬ ಶಾಸಕರನ್ನ ನೋಡಿಲ್ಲ ನಾವು ಅಲ್ವಾ. ಯಾಕೆ ಅಂತ ಗೆಲ್ಲಿಸಬಾರ್ದು, ಇನ್ನೊಮ್ಮೆ ಗೆಲ್ಲಿಸ್ಬೇಕು. ನಾನು ಮದುವೆ ಆಗಿರೋದು ಅಲ್ಲಿರೋದ್ರಿಂದ ಬೀರೂರು ಕಡೂರು ಆ ಭಾಗದ ಜನರ ನಾನು ಮಾತಾಡ್ಸ್ಕೊಂತ ಹೋಗ್ತಿರ್ತೇನೆ. ನಾನು ಈ ಸಾರಿ ಹೆಂಗಾರ ಮಾಡಿ ನಮ್ಮನ್ನ ಈ ಸಾರಿ ಅವ್ರನ್ನ MLA ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಿರ್ತಾರೆ ಅಲ್ಲಿರ್ತಕ್ಕಂಥ ಜನ. ಆ ಭಾಗದ ಮತದಾರರು ಇಲ್ಲಿ ಇರ್ಬೋದು, ಅದ ಕಾರಣ ಅಂಥರ ಅಗತ್ಯ ಇದೆ. ಅಂಥ ರಾಜಕಾರಣಿಗಳ ಅಗತ್ಯ ಬಹಳ ಇದೆ. ಇವತ್ತು ನಾವು ಟಿ ವಿಯಲ್ಲಿ ನಾನು ಹೇಳ್ತಾ ಇರೋದು ಒಂದು ಪಕ್ಷದ ಬಗ್ಗೆ ಏನು ಹೇಳ್ತಾ ಇಲ್ಲ, ಸೇಮ್ ಪಾಯಿಸನ್ ಇನ್ ಡಿಫ್ರೆಂಟ್ ಬಾಟಲ್ಸ್. ಆದ್ದರಿಂದ ಹೇಳ್ತಾ ಇದ್ದೀನಿ, ಕೆಲವು ವಿಷಯಗಳು ಬೇಗನೆ ಕೊಲ್ತವೆ, ಕೆಲವು ವಿಷಯಗಳು ನಿಧಾನವಾಗಿ ಕೊಲ್ತವೆ. ಆದ್ದರಿಂದ ಇಂಥ ಪಕ್ಷ ಅಂಥ ಪಕ್ಷ ಅನ್ನೋ ವ್ಯತ್ಯಾಸ ನನಗಿಲ್ಲ. ನಂಗೆ ಕರೆಸ್ತಿರ್ತದೆ ಇವ್ರನ್ನ, ಪೇಪರ್ನ ಬರ್ತಾ ಇರುತ್ತೆ ನಮಗೆ, ಎಲ್ಲಿ ಹೋಗಿದ್ರು ಈ ರಾಜಕಾರಣಿಗಳು ಅಂದರೆ ಈ ಥರ ಶತ್ರು ನಾಶ ಯಜ್ಞ ಮಾಡೋಕ್ಕೆ ಇಂಥ ತಮಿಳ್ನಾಡಿಗೆ ಹೋಗಿದ್ರು, ಕೇರಳಕ್ಕೆ ಹೋಗಿದ್ರು ಅಂತ. ಯಾಕೆ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಂತ್ರವಾದಿಗಳನ್ನು, ಜ್ಯೋತಿಷಿಗಳನ್ನು, ವಾಸ್ತುಶಾಸ್ತ್ರಜ್ಞ ನೀವು ಬಳಸ್ಕೊಳ್ಳಿ, ಅವರಿಗೆ ಒಂದು ಪುನರ್ವಸತಿ ಕೊಡಿ ಅವರಿಗೆ ಅಲ್ವಾ ಅಲ್ವಾ. ಇದು ಈ ಥರ ನಾವು ವೈಜ್ಞಾನಿಕವಾಗಿ ನಮ್ಮ ಸಮಾಜವನ್ನು ತಿದ್ದುತ್ತಾ ಇದ್ದರೆ, ಯಾಕಂದರೆ ಒಂದ್ಕೊಂದು ಲಿಂಕ್ ಇದೆ ನಮ್ಮ ಮೂಢನಂಬಿಕೆಗಳಿಗೂ ಜಾತಿಗಳಿಗೂ ದೇವರುಗಳಿಗೂ, ಈ ಥರ ಒಂದು ಒಳಗೊಳ ಲಿಂಕ್ ಇದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಇದ್ದಷ್ಟು ದೇವರುಗಳು ಪ್ರಪಂಚದ ಯಾವ ದೇಶಗಳಲ್ಲಿಲ್ಲ. 12,792 ಜಾತಿಗಳಿರ್ತಕ್ಕಂಥ ದೇಶ,
ಸುಮಾರು 24 ಅದೆಷ್ಟು ಲಕ್ಷ ದೇವತೆಗಳು ಇರತಕ್ಕಂತ ದೇಶ ಆದರೆ ಇಷ್ಟೆಲ್ಲ ಪವಿತ್ರವಾಗಿರತಕ್ಕಂತ ದೇಶದಲ್ಲಿ ಮನುಷ್ಯನನ್ನು ಮಾತ್ರ ನಾವು ಜಾತಿಯ ಕಾರಣಕ್ಕಾಗಿ ಗುರುತಿಸುತ್ತಾ ಇದ್ದೀವಿ ಬಹಳ ಅಪಾಯಕಾರಿಯಾಗಿರತಕ್ಕಂತ ಲಕ್ಷಣ ಇದು ಇದು ಹೋಗಿಸ್ಬೇಕು ನಾವು ಅದಕ್ಕೆ ರಾಜಕಾರಣಿಗಳು ಸಾಮಾನ್ಯ ಹೇಳ್ತಿರ್ತೀವಿ ನಾವು ನೋಡಿ ಇವು ಈ ಪಕ್ಷದ ರಾಜಕಾರಣಿ ಆ ಪಕ್ಷದ ರಾಜಕಾರಣಿಯ ವಸ್ತ್ರದಲ್ಲಿ ನಿಂಬೆಹಣ್ಣನ್ನು ಕೊಯ್ದಿಟ್ಟ ನಿಂಬೆಹಣ್ಣು ಅನ್ನೋದು ರೈತರದು ಸಿಟ್ರಸ್ ಆಸಿಡ್ ಅದು ಬಹಳ ಪವಿತ್ರವಾಗಿರ್ತಕ್ಕಂತ ಆರೋಗ್ಯಕ್ಕೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಒಂದು ತರಕಾರಿಯ ಒಂದು ಪ್ರಭೇದ ಅದು ಅದನ್ನು ಶತ್ರು ವಿನಾಶಕ್ಕೆ ಕೊಯ್ಯೋದಿದೆಯಲ್ಲ ಅದು ರೈತರಿಗೆ ಬಗೆತಕ್ಕಂಥ ದ್ರೋಹ ಅನ್ನೋದು ಮರಿಬಾರದು ನಾವು ಒಂದು ನಿಂಬೆಹಣ್ಣು ಬೆಳೆಗೆ ಸರಾಸರಿ 21 ಲೀಟರ್ ನೀರು ಖರ್ಚಾಗುತ್ತೆ ಅದರಿಂದ ರೈತನ ಶ್ರಮ ಎಷ್ಟಿದೆ ಅದನ್ನು ಒಬ್ಬ ಮನುಷ್ಯನ ಭವಿಷ್ಯವನ್ನು ನಾಶ ಮಾಡೋದಕ್ಕೆ ಬಳಸದಿದೆಯಲ್ಲ ಇದು ರೈತಾಪಿ ಜನರಿಗೆ ಬಗೆತಕ್ಕಂಥ ದ್ರೋಹ ಅನ್ನೋದು ಮರಿಬಾರದು ನಾವು ಅಲ್ವಾ ಈ ಎಲ್ಲ ಕಾರಣಗಳಿಗಾಗಿ ನಾವು ವೈಜ್ಞಾನಿಕ ಮನೋಭಾವವನ್ನು ನಾವು ಬೆಳೆಸ್ತಾ ಇದ್ದರೆ ನನಗನ್ನಿಸ್ತದೆ ನಾನು ಇದುವರೆಗೆ ದೇವ್ರನ್ನ ನಂಬೋದಿಲ್ಲ ದೇವ್ರನ್ನ ನಂಬದಷ್ಟೇ ಯಾರು ಸೂರ್ಯನ ನಂಬೋದಷ್ಟೇ ಗಾಳಿ ನಂಬೋದು ಪಂಚಭೂತಗಳನ್ನು ನಂಬ್ತೀನಿ ಹೊರತು ಯಾವ ದೇವರನ್ನು ನಂಬೋದಿಲ್ಲ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀನಿ ಅಸೇತು ಹಿಮಾಚಲ ಹರಡಿಕೊಂಡಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀನಿ ಈ ಭಾರತದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥದ್ದು ಕೈದಿಗಳನ್ನು ಮರಿಬಾರ್ದು ಕೈದಿಗಳಿಂದ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನಗಳು ತಮಿಳುನಾಡಿನಲ್ಲಿ ಹೋಗಿ ಅಲ್ಲೆಲ್ಲ ಕೈದಿಗಳು ಕಟ್ಟಿರ್ತಕ್ಕಂಥ ಎಷ್ಟೋ ಜನರು ವಧೆಯಾಗಿದೆ ಎಷ್ಟೋ ಜನರ ನಿರ್ನಾಮ ಮಾಡಿ ಸಮುದಾಯಗಳನ್ನು ನಿರ್ನಾಮ ಮಾಡಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅವೆಲ್ಲ ನೋಡ್ತಾ ಇದ್ದೀವಿ ಆದರೆ ನಾವು ದೇವರುಗಳನ್ನು ನಂಬೋದಿಲ್ಲ ಒಂದು ದೇವರು ಅದು ಯಾವುದೋ ಒಂದು ದೇವರು ನಂಬ್ತೀವಿ ಅಷ್ಟೇ ಪೂರ್ತಿ ನಾಸ್ತಿಕ ಅಲ್ಲ ನಾವು ಅಲ್ವಾ ಅಂದಾಕ್ಷಣ ಈ ದೇವರುಗಳಿಗೆ ಬಹಳ ಇವತ್ತು ನಮ್ಮ ಪೂಜ್ಯ ಸ್ವಾಮೀಜಿಯವರು ಬರೆದಂಥ ಇದು ಹೇಳಿದರು ಆ ಲಿಂಗಕ್ಕೆಲ್ಲ ನಾವು ಹಾಲು ತುಪ್ಪ ಇತ್ಯಾದಿ ಎಲ್ಲ ಹಾಕ್ತೀವಿ ಹಸ್ತಿರ್ತಕ್ಕಂಥ ಜನರಿಗೆ ಒಂದು ತುತ್ತು ಅನ್ನ ಕೊಡೋಕ್ಕೆ ಹಿಂಜರಿತಾ ಇದೀವಿ ನಾವು ಅಲ್ವಾ ಇದು ಬಹಳ ಆದ ಕಾರಣ ಈ ಥರ ವೈಜ್ಞಾನಿಕ ನಾನು ಹೇಳ್ತಾ ಇದ್ದೆ ಶ್ರವಣ ಬೆಳಗೊಳದಲ್ಲಿ ನಡೀತಕ್ಕಂಥ ಮಹಾಮಸ್ತಕಾಭಿಷೇಕಕ್ಕೆ ಸರ್ಕಾರ 100 ಕೋಟಿ ಏನು ಕೊಡ್ತಾ ಇದೆ ಒಬ್ಬ ರೈತರಿಗೇನಾದರೂ ಬೆಳೆ ಇದಾದರೆ ಮೊನ್ನೆ ಅತಿವೃಷ್ಟಿಯಿಂದ ನಾಶ ಆದಾಗ ಎಷ್ಟು ಕೊಟ್ಟಿದೆ ಸ್ವಾಮಿ ಅಲ್ವಾ ಎಷ್ಟು ಸರ್ಕಾರ ಬಿಡುಗಡೆ ಮಾಡಿದೆ ಆದ ಕಾರಣ ನಮ್ಮ ಸರ್ಕಾರ ಮೌಢ್ಯಾಚರಣೆ ಅನ್ನೋದೇನಿದೆ ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದರೆ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಾ ಇದೆ ಕಸ್ಕೊಂಡಿದೆ ಅವ್ರು ಹೇಳಿದಂಥ ಆಹಾರವನ್ನು ತಿನ್ನಬೇಕು ಅವ್ರು ಹೇಳಿದ ರೀತಿಯಲ್ಲಿ ನಾವು ಮಾತಾಡಬೇಕು ಈ ಥರ ಇದೆಯಲ್ಲ ಮನುಷ್ಯರನ್ನು ರೋಬೊಟ್ಗಳನ್ನಾಗಿ ಪರಿವರ್ತಿಸ್ತಕ್ಕಂಥ ರಾಜಕಾರಣ ಇದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಅಲ್ವಾ ಇದು ಹೋಗಬೇಕಾದ್ರೆ ಇವತ್ತೇನಾಗಿದೆ ದೇವರು ನಂಬಲ್ಲ ಜ್ಯೋತಿಷ್ಯವನ್ನು ನಂಬಲ್ಲ ವಾಸ್ತುಶಾಸ್ತ್ರವನ್ನು ನಂಬಲ್ಲ ಅಂತ ಹೇಳಿದರೆ ಇವನು ಹಿಂದೂ ವಿರೋಧಿಯನ್ನು ಪಟ್ಟ ಕಟ್ತಾ ಇದ್ದಾರೆ ಅಲ್ವಾ ಹಿಂದೂ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಈ ದೇಶದ್ದಲ್ಲ ಅದು ಸುಮಾರು 1812ರಲ್ಲಿ ಒಬ್ಬ ಆಂಥ್ರೋಪಾಲಜಿಸ್ಟ್ ಕೆಲವು ಜಾತಿಗಳನ್ನು ಗುರುತಿಸಿ ಉಳಿದವರೆಲ್ಲ ಹಿಂದೂಗಳು ಅಂತ ಕರೆದ ಅವತ್ತಿನಿಂದ ಹಿಂದೂ ಅನ್ನೋ ಪದ ಜಾಲ್ತಿ ಬಂದಿದೆ ಹೊರತು ಹಿಂದೂ ಅನ್ನೋ ಪದ ಈ ದೇಶದ್ದಲ್ಲ ಈ ದೇಶದಲ್ಲಿ 100 ಸಂಸ್ಕೃತಿಗಳಿವೆ 100 ಜಾತಿಗಳಿವೆ 100 ನಂಬಿಕೆಗಳಿವೆ ಅವುಗಳ ಮೂಲಕ ಒಂದು ಬಹುತ್ವ ಅನ್ನೋದೇನಿದೆ ಆ ಬಹುಳತ್ವದ ಮೇಲೆ ಈ ದೇಶದ ನಿಂತಿದೆ ಹೊರತು ಏಕರೂಪದಲ್ಲಿ ನಿಂತಿಲ್ಲ ನಾವು ಆದ ಕಾರಣ ನಾವು ಮುಖ್ಯವಾಗಿ ಒಂದು ರಾಷ್ಟ್ರ ಒಂದು ಧರ್ಮ ಒಂದು GST ಅಲ್ವಾ ಒಂದು ಅನ್ನೋ ಪದ ಇದೆ ಈ ದೇಶ ಒಂದು ಅಂತಕ್ಕಂಥ ಒಂದು ಬಂಧನದಲ್ಲಿ ಇಡದಿದೆಯಲ್ಲ ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಮಾರಕವಾಗಿರ್ತಕ್ಕಂಥ ಆಡಳಿತ ಕ್ರಮ ಇದು ಇದನ್ನು ನಾವೆಲ್ಲ ವಿರೋಧಿಸಬೇಕು ಮುಖ್ಯವಾಗಿ ಆದ ಕಾರಣ ಈ ಪ್ರತಿ ಅಭಿವ್ಯಕ್ಸ್ತಕ್ಕಂಥ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಮೊನ್ನೆ ಹತ್ಯೆ ನಡೀತಲ್ಲ September 5 ಶಿಕ್ಷಕರ ದಿನಾಚರಣೆ ದಿನ ಗೌರಿ ಹತ್ಯೆ ನಡೀತಾವೆ ಯಾವ ಅಪರಾಧಕ್ಕಾಗಿ ಆ ಮಹಿಳೆಯನ್ನು ಅತ್ಯಂತ ದುರ್ಬಲ ದೇಹದ ಒಬ್ಬ ಮಹಿಳೆಯನ್ನು 7 ಬುಲೆಟ್ಗಳ ಮೂಲಕ ಕೊಲ್ಲದಿದೆಯಲ್ಲ ಅದಕ್ಕಿಂತ ನೀಚಾತಿ ನೀಚ ಕ್ರಮ ಇನ್ನೊಂದಿಲ್ಲ ಮೊನ್ನೆ ಕಮಲಹಾಸನ್ ಹೇಳಿದರು ಅದಕ್ಕೆ ಹೇಳಿದರು ಒಬ್ಬ ಅಶೋಕ್ ಶರ್ಮಾ ಅಂತಕ್ಕಂಥ ಒಬ್ಬ ರಾಜಕಾರಣಿ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕಂತ ಹೇಳಿದರು ಇವೆಲ್ಲ ಭಯೋತ್ಪಾದನೆಯ ವಿವಿಧ ರೂಪಗಳು ಧರ್ಮ ಮತ್ತು ಇತ್ಯಾದಿ ಏನಿದೆ ಇದೆಲ್ಲ ಬೇರೆ ಬೇರೆ ರೂಪದಲ್ಲಿ ಅಭಿಯೋಗಿಸ್ತಕ್ಕಂಥದ್ದೇನಿದೆ ಆ ಇನ್ ಹ್ಯೂಮನ್ ಅಲ್ವಾ ಅತ್ಯಂತ
ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ ಕಾರಣ ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಮೊನ್ನೆ ಮೌಢಾಚರಣೆ ಪ್ರತಿಬಂಧಕ ಕಾನೂನನ್ನು ಜಾರಿ ತಂದಿದ್ದಾರೆ, ಅದರಲ್ಲಿ ಭಾಳ ಕಣ್ಣು ವರ್ಷ ಮಾತ್ರ ಕೆಲವೆಲ್ಲ ತಂದಿದ್ದಾರೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಅದು ಜಾರಿ ತಂದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಅದು ಜಾರಿಗೊಳಿಸ್ಬೇಕು ನಾವು ಅಲ್ವಾ. ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಿದ ಮಾತ್ರ ನಮ್ಮ ಸಮಾಜ ಭಾಳ ಆರೋಗ್ಯಕರವಾಗಿರಕ್ಕೆ ಸಾಧ್ಯ. ಪಠ್ಯಕ್ರಮದಲ್ಲಿ ಮೌಢಾಚರಣೆ ವಿರುದ್ಧ ಕೆಲವು ಪಾಠಗಳನ್ನು ಒಂದನೇ ತರಗತಿಯಿಂದ ಬೆಳೆಸ್ಬೇಕು ನಾವು, ಒಂದನೇ ತರಗತಿಯಿಂದ ಅಳವಡಿಸ್ಬೇಕು. ಇಲ್ಲಿ ಬಹುಸಂಖ್ಯಾತ ಶಿಕ್ಷಕರಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಶಿಕ್ಷಕನಾಗಿ ಕಳೆದ 35 ವರ್ಷದ ಕಾಲ ಆಂಧ್ರದ ಕೆಲವು ಅತ್ಯಂತ ಹಿಂದುಳಿದ ಹಳ್ಳಿಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಶಿಕ್ಷಕರು ಏನು ಮಾಡಬೇಕು ಅಂತ ಹೇಳಿದರೆ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು, ವೈಜ್ಞಾನಿಕ ಮನಸ್ಸನ್ನು ಪ್ರಶ್ನಿಸ್ತಕ್ಕಂಥ ಗುಣವನ್ನು ಬೆಳೆಸಬೇಕು, ಅನುಮಾನಿಸ್ತಕ್ಕಂಥ ಗುಣವನ್ನು ನಾವು ಬೆಳೆಸ್ಬೇಕು. ಟೈಮ್ ಆಯಿತು. ಆದ ಕಾರಣ ಇವನ್ನೆಲ್ಲ ಬೆಳೆಸೋದ್ರ ಮೂಲಕ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಅದು ನಮ್ಮ ಪೂಜ್ಯ ಪಂಡಿತರಾದ ಮಹಾಸ್ವಾಮಿಗಳು ಮೌಢ್ಯಾಚರಣೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಒಂದು ಗೋಷ್ಠಿಯನ್ನು ಏರ್ಪಡಿಸಿರೋದೇನಿದೆ, ಬಹಳ ಎಲ್ಲ ಸ್ವಾಮಿಗಳು ಇದನ್ನು ಮಾದರಿಯಾಗಿ ಸ್ವೀಕರಿಸಬೇಕು. ಮ್ಯಾಗ್ಸಿಸೆ ಅವಾರ್ಡ್ ಎಲ್ಲ ಬರ್ತಾ ಇದೆ ಬೇರೆಯವರಿಗೆಲ್ಲ. ಒಂದು ಸಣ್ಣ ಹಳ್ಳಿಯಲ್ಲಿ ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ಸಾಣಿಹಳ್ಳಿ ಗೊತ್ತಿಲ್ಲದೆ ಇರತಕ್ಕಂಥ ಕರ್ನಾಟಕ ಇಲ್ಲೇ ಇಲ್ಲ. ಎಲ್ಲರಿಗೂ ಗೊತ್ತು ಸಾಣಿಹಳ್ಳಿ ಅಂದರೆ ಎಲ್ಲಿದೆ, ಅಲ್ಲಿ ಏನು ನಡೀತಾ ಇದೆ ಗೊತ್ತು. ಆದ ಕಾರಣ ಇಲ್ಲಿ ಅನೇಕ ಮಹನೀಯರದಿರಿ, ಅವ್ರಿಗೆ ಯಾಕ್ರಿ ಮ್ಯಾಗ್ಸಿಸೆ ಅವಾರ್ಡ್ ಕೊಡಬಾರದು ಅಲ್ವಾ? ಒಂದು ಅವಾರ್ಡ್ ಬರಬೇಕದು. ಆದ ಕಾರಣ ಅವಾರ್ಡ್ ಬರೋದ್ರ ಮೂಲಕ ಮತ್ತಷ್ಟು ಏಷ್ಯಾ ಖಂಡಕ್ಕೆ ಈ ಸಾಣಿಹಳ್ಳಿಯ ಕೀರ್ತಿ ಹರಡಬೇಕಾದ ಅಂಥ ಕೆಲಸವನ್ನು ನಮ್ಮ ಶ್ರೀಗಳ ಮೂಲಕ ಅವರಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಮಾತಾಡಕ್ಕೆ ಅವಕಾಶ ಮಾಡಿ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.